ಸುವಾಲಿ ಹಾಡೆ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಸರ್, ಬ್ರೇಕ್ನ ನಂತರ ಅಮ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ಸರ್ತಿ ತಮಗೆ ಸ್ವಾಗತ. ಇದರ ರಿಯಲೈಸೇಷನ್ ಅನ್ನೋದು ನಿಮಗೆ ಯಾವಾಗ ಶುರುವಾಗೋದಕ್ಕೆ ಏನಾದರೂ ಇತ್ತ ಮೋಟಿವೇಶನ್? ಇಲ್ಲ, ನಾನು ಇದು ಮಾಡ್ತಿರೋದೆಲ್ಲೋ ತಪ್ಪೇನೋ, ಅದಕ್ಕೆ ಹೊಡೆತ ಬೀಳ್ತಿದೆಯೇನೋ, ಇಂಥದ್ದು ಮಾಡಬಾರ್ದು ನಾನು ಅನ್ನೋದು ಒಂದು ಎಲ್ಲಾದರೂ ನಿಮ್ಮ ಮನಸ್ಸಲ್ಲಿ ಇಣುಕಿದ್ದು ಯಾವಾಗ ಅಂತ ನಿಮಗೆ ನೆನಪಿದೆಯಾ? ನಮ್ಮ ತಾಯಿ, ಆಕೆ ಅಂತ ಒಬ್ಬ ಗುರು ಸಿಕ್ಕೋಕ್ಕೆ ಸಾಧ್ಯವೇ ಇಲ್ಲ. ಆಕೆ ಹಳೆ ಕಾಲದ ಇಂಗ್ಲೀಷ್ ಮೀಡಿಯಂ, ಅಂದರೆ ಸ್ವಾತಂತ್ರ್ಯ ಬರೋ ಮುಂಚಿನ ವರ್ಷಗಳಲ್ಲಿ ಮೂರನೇ ಕ್ಲಾಸ್ ಪಾಸ್ ಆದಂಥ ಮೇಧಾವಿ, ಮೇಧಾವಿನಿ ಅನ್ಬೇಕು ಏನೋ ಗೊತ್ತಿಲ್ಲ. ನಮ್ಮ ಅಪ್ಪನಿಗಿಂತ ಒಂದು ವರ್ಷದ ಎಜುಕೇಷನ್ ಜಾಸ್ತಿ ಇತ್ತು ಆಕೆ. ಇಟಾಲಿಕ್ಸಲ್ಲಿ ಇಂಗ್ಲೀಷ್ ಬರೀತಿದ್ಲು, ಆಮೇಲೆ ಆಕೆ ಕನ್ನಡ ಕೂಡ ಇಟಾಲಿಕ್ಸ್ನ ತಿದ್ದಿ ಕನ್ನಡ ಅಕ್ಷರಗಳು ಕೂಡ ಹಾಗೇ ಇರೋದು. ಆಮೇಲೆ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಬರುತ್ತೆ, ಇಂಗ್ಲೀಷಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಹಿಂದೆ ಮುಂದೆ ಆಗುತ್ತೆ ಅನ್ನೋದೆಲ್ಲ. ಈ ರಾಮ ಗೋಸ್, ಅದು ಗೋಸ್ ಈ ಎಸ್ ಯಾಕೆ ಹಾಕಬೇಕು, ಇದೆಲ್ಲ ಗೊತ್ತಿತ್ತು ಆಕೆಗೆ. ಆಮೇಲೆ ಈ ಅಲ್ಪಪ್ರಾಣ ಮಹಾಪ್ರಾಣ ಪ್ರಾಣಗಳ ಪದ ಮೇಷ್ಟ್ರ ಮಗಳು, ತುಂಬ ದೊಡ್ಡ ಮೇಧಾವಿ ಅಂತ ನಮ್ಮ ಅಜ್ಜ, ನಾವು ನೋಡಿಲ್ಲ. ಈ ನಾಲ್ಗೆನ ಆಚೆ ತೆಗೆದು ಈ ಕಡ್ಡಿಲಿ ಹೊಡಿತಾ ಇದ್ವಿ, ಪೊರ್ಕೆ ಕಡ್ಡಿ ಬರುತ್ತಲ್ಲ ಅದರಲ್ಲಿ, ಅಂದರೆ ಆಕೆನೇ ಹೇಳ್ಕೊಟ್ಟಿದ್ದು ನನಗೆ, ಉಚ್ಚಾರಣೆ ಅಲ್ಲ ಅದು, ಉಚ್ಚಾರಣೆ ಉಚ್ಚಾರಣೆ. ಎಷ್ಟೋ ಜನ ಉಚ್ಚಾರಣೆ ಅಂತ ಬೆನ್ನತ್ಕೊಂಡು ಹೋಗಿ ಕನ್ನಡ ಪಾಂಡಿತ್ಯ ಪ್ರದರ್ಶನಕ್ಕೆ ಹೋಗ್ತಾರೆ, ಆ್ಯಕ್ಚುಲಿ ಅಲ್ಪ ಪ್ರಾಣ ಅದು. ಈ ತುಂಟತನದಿಂದ ವಿದ್ಯೆ ಕಡೆಗೆ ನಿಮ್ಮ ಆಸಕ್ತಿ ಬೆಳೆಯೋದಕ್ಕೆ ಶುರುವಾಗದ ಹಂತ, ಆಗ ನಿಮ್ಮ ಮನಸ್ಥಿತಿ ನಿಮಗೆ ನೆನಪಿದೆಯಾ? ಯಾವ ರೀತಿಲಿ ಆ ಕಡೆಗೆ ಹೋಗ್ತಾ ಹೋದ್ರಿ ಅಂತ ಅದನ್ನ ಒಂದು ಸ್ವಲ್ಪ ಹೇಳ್ಬೋದಾ? ಯಾಕಂದರೆ ಈಗಿನ ಭಾಳ ಜನ ತುಂಟು ಮಕ್ಕಳನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಅಮ್ಮಂದರು ಒಂದು ಹೆಣಗುತ್ತಾರೆ ಹೇಳೋದೇ ಬೇಡ. ಇದು ಒಂದು ಉದಾಹರಣೆಯಾಗಿರಲಿ ಅಂತ. ಅಂದರೆ ತುಂಬ ಇನಿಷಿಯಲ್ ಸ್ಟೇಜಲ್ಲಿ ವಿದ್ಯೆ ಬಗ್ಗೆ ಒಂದು ಕುತೂಹಲನ ಹುಟ್ಟಿಸ್ಬೇಕು ಅಮ್ಮ. ಆಮೇಲೆ ಶಾಲೆಯಿಂದ ಮೇಸ್ಟ್ರಿಂದ ಕೋಚಿಂಗಿಂದ ಮಕ್ಕಳು ಉದ್ಧಾರ ಆಗೋದು ಸಾಧ್ಯವೇ ಇಲ್ಲ. ಹಾಗೆ ಹೇಳ್ತೀರಾ? ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಎಷ್ಟೋ ತುಂಬ ಶ್ರೇಷ್ಠ ಮೇಸ್ಟ್ರು ಇರೋ ಶಾಲೆಗಳಲ್ಲಿ ಫೋರ್ಸಿಬಲ್ ವಿದ್ಯಾದಾನ, ಅದು ಮಗ್ಗಿ ಬಾಯಿಪಾಠ ಆಗುತ್ತೆ. ಈ ಒಂದನೇ ಕ್ಲಾಸಿಗೆ ಸೇರ್ಕೊಳ್ಳೋದಕ್ಕೆ ಮುಂಚೆ ನಾಲ್ಕು ಅಥವಾ ಐದನೇ ಕ್ಲಾಸ್ವರೆಗೆ ಈ ತಾಯಿ ಅಥವಾ ಅಪ್ಪ ಇಬ್ಬರಲ್ಲಿ ಒಬ್ಬರಿಗೂ ಅಥವಾ ಇಬ್ಬರು ಸೇರಿ ಅದನ್ನು ಟಾರ್ಚರ್ ಮಾಡದೆ ಒಂದು ಮೋಹ ಹುಟ್ಟಿಸ್ಬೇಕು ಅಕ್ಷರಗಳ ಮೇಲೆ ಅಥವಾ ಪುಸ್ತಕಗಳ ಮೇಲೆ. ಅದನ್ನೇ ಮೇಷ್ಟ್ರು ಮಾಡ್ತಾ ಇದ್ದಿದ್ದು. ಮೇಷ್ಟ್ರು ನಮಗೆಲ್ಲ ಮೇಷ್ಟ್ರು ಅಪ್ಪ ಅಮ್ಮನ ಎಕ್ಸ್ಪೆನ್ಷನ್ ಥರ ಕಾಣ್ತಿದ್ರು. ಇವರು ಅಪ್ಪ, ಈಕೆ ನಮ್ಮ ಅಮ್ಮ ಎಲ್ಲ ಫ್ರೆಂಡ್ಸು, ಇಲ್ಲಾಗೋದೆಲ್ಲ ಮನೆಗೆ ಹೋಗುತ್ತೆ, ಸೊ ಅಲ್ಲೂ ಅದೇ ತಿಂದು ಇಲ್ಲೂ ಅದೇ ತಿಂದು ನಾಳೆ ಹೆಂಗಪ್ಪ ಅನ್ನೋದೊಂದು ಬರೋದು. ಸೊ ಅದೊಂದು ಹ್ಯಾಂಡ್ ಇನ್ ಹ್ಯಾಂಡ್. ಈಗ ಪೇರೆಂಟ್ಸ್ ಮೀಟಿಂಗಲ್ಲಿ ಮಕ್ಕಳನ್ನ ಎಲೆಕ್ಟ್ರಿಕ್ಗೆ ಕರ್ಕೊಂಡು ಹೋದ್ವಿ, ಏನು ಮಾಡಿದ್ವಿ, ಮಕ್ಕಳ ಪ್ಯಾಕೇಜ್ ಏನು, ಫೀಸಲ್ಲಿ ಏನು ರಿಡಕ್ಷನು, ಎಲ್ಲ ಮಾಡಿ ಪಾಠ ಯಾವಾಗಪ್ಪ ಮಾಡ್ತೇನೆ ಅಂತ ಕೇಳಿದ್ದೆ ನಾನು. ಸೊ ಇದೇ ಜಾಸ್ತಿ ಆಗ್ತಿದೆ. ಬಟ್ ಅದೊಂಥರ ಎಲ್ಲ ಕಾಲದಲ್ಲೂ ತುಂಬ ಕ್ಲೀಷೆಡಾಗಿ ಕಾಣುತ್ತಿದ್ದು ವಿದ್ಯೆ ಹಾಳಾಗಿದೆ. ನಾನು ಬಾಲ್ಯದಲ್ಲಿ ಇದ್ದಾಗಲೂ ವಿದ್ಯಾದಾನ ನೆಟ್ಟಿಗೆ ನಡೀತೇನೆ ಅಂತ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಿತ್ತು. ಆದರೆ ವಿದ್ಯೆ ಮೇಲಿನ ಮೋಹ ಕಡಿಮೆ ಓದಿ, ಬಟ್ ಸಾರಾಂಶ ಸಮೇತ ತಲೆಗೆ ಹೋಗುತ್ತೆ. ಅದು ಹುಟ್ಟೋದೇ ಆ ಪೀರಿಯಡಲ್ಲಿ, ನಾಲ್ಕು ಅಥವಾ ಐದನೇ ಕ್ಲಾಸ್ವರೆಗಿನ ಒಂದು ಅವಧಿಯಲ್ಲಿ. ಅದು ಅದನ್ನು ತುಂಬ ಚೆನ್ನಾಗಿ ಬಿತ್ತಿದ್ರು ನಮ್ಮ ತಾಯಿ, ನಮ್ಮ ಎಲ್ಲ ಮಕ್ಕಳಿಗೂ, ನಮ್ಮ ಅಣ್ಣ ಅಕ್ಕಂದ್ರಿಗೂ ಸೇರಿ. ಆಮೇಲೆ ವಿದ್ಯೆಯಲ್ಲಿ ಸ್ಕೂಲಲ್ಲಾಗಲಿ ಅಥವಾ ಕಾಲೇಜುಗಳಲ್ಲಾಗಲಿ ಈ ಮನೆ ಹುಡುಗರಿಗೆ ಓದು ದೊಡ್ಡ ವಿಷಯವೇ ಅಲ್ಲ, ಅವಕ್ಕೆ ತಲೆ ಇದೆ ಓದ್ತವೆ ಅನ್ನೋದೊಂದು ಈ ರೂಮರ್ ಅಂತ ಕರೀತಾವ್ರ. ಈ ನಡ್ಕೊಂಡು ಹೋಗ್ತಾ ಇದ್ರೆ ಅದೇ ವಂಡರ್ ಕಿಡ್ ನೋಡ್ತಿದ್ರು, ಈ ಪ್ರಣಾಳ ಶಿಶು ನೋಡ್ದಂಗೆ ನೋಡ್ತಿದ್ರು ನಮ್ಮನ್ನ, ಈ ಓದ್ತಾನಂತಪ್ಪ ಅವನು ಅಂತ. ಓಕೆ, ಅದು ಬಂದದ್ದೇ ತಾಯಿಯಿಂದ ಅಂತ ಅನ್ಸುತ್ತೆ. ಈಗ ಬಾಲ್ಯದಲ್ಲಿ ಅಪ್ಪ ಅಮ್ಮ ಇಬ್ರು, ನೀವು ಹೇಳಿದ್ರೆ ಅಮ್ಮನಿಗೆ ತುಂಬಾ ಬುದ್ಧಿ ಇತ್ತು ಆಗಿನ ಕಾಲದಲ್ಲಿ, ಬಹಳ ಎಜುಕೇಟೆಡ್ ಅಮ್ಮ ಅಂತ ಹೇಳಿ. ನಿಮ್ಮ ಆರ್ಥಿಕ ಸ್ಥಿತಿಗತಿ ಎಲ್ಲ ಹೇಗಿರ್ತಾ ಇತ್ತು? ಮನೇಲಿ ಬೇಕಾದಷ್ಟು ಧಾರಾಳವಾಗಿ ಊಟ ತಿಂಡಿ ಎಲ್ಲ ಇರ್ತಾ ಇತ್ತ, ಅಥವಾ ಸ್ವಲ್ಪ ಏನೋ ಕಷ್ಟಪಡಬೇಕಾದಂಥ ಸಂದರ್ಭ ಇತ್ತ? ಯಾವ ಥರ ಇತ್ತು ಸರ್? ನಾನು ಎಂಥ ಛತ್ರಿ ಅಂದರೆ ಅವ್ರ ಕಷ್ಟದ ದಿನಗಳಲ್ಲಿ ಹುಟ್ಟೇ ಇಲ್ಲ ನಾನು. ನಮ್ಮ ಅಪ್ಪ ಅಮ್ಮನ
ದಿನ ಹುಟ್ಟಿಲ್ಲ. ನಮ್ಮ ಅಣ್ಣಂದ್ರು ಹಿರಿ ಅಕ್ಕಂದ್ರೆಲ್ಲ ಹುಟ್ಟಿ ಅಲ್ಲಿ ಈ ಜೋಳಿಗೆ ಕಟ್ಕೊಂಡು ಹೋಟ್ಲು ನಡೆಸಿದ್ದೆಲ್ಲ ಇದೆ. ಜೋಳಿಗೆ ಕಟ್ಕೊಂಡು ಹೋಟ್ಲು ನಡೆಸಿದ್ರು ಯಾರು? ಈ ಮಕ್ಕಳನ್ನ ಜೋಳಿಗೆ ಕಟ್ಟಿ ಇದೆಲ್ಲ. ಹಾಗೆ ಅಪ್ಪ ಅಮ್ಮ ಇಬ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು. ಸರಿ ಸರಿ. ನಮಗೆ ಅಪ್ಪನ ಸ್ವಂತ ಹೋಟ್ಲು ಸ್ವಂತ ದುಡಿಮೆ ಎಲ್ಲ ಶುರು ಆದ್ಮೇಲೆ ಹುಟ್ಟಿದ್ವಿ ನಾವು. ಸರಿ. ಸೊ ಹಾಗಾಗಿ ಹೋಗಿ ಸ್ವಲ್ಪ ಸಹಜ ಮುದ್ದು ಜಾಸ್ತಿ ಇರಬಹುದು. ಸ್ವಲ್ಪ ಫ್ರೀ ಟೈಮ್ ಇತ್ತು ಏನೋ. ಸರಿ. ಈ ಫ್ರೀ ಟೈಮ್ ಅಲ್ಲಿ ಹುಟ್ಟಿದ ಮಕ್ಕಳು ತುಂಬಾ ಫ್ರೀ ಆಗಿ ಆಡ್ತವೆ. ಸರಿ ಸರಿ. ಅಂದ್ರೆ ಮೇಬಿ ಲಕ್ ಫ್ಯಾಕ್ಟರ್ ಇತ್ತು ಏನೋ ನಿಮ್ ಜೊತೆನಲ್ಲಿ. ಅಲ್ಲ, ನೀವು ಇದ್ರ ಬಗ್ಗೆ ಯಾವತ್ತಾದ್ರೂ ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ರ? ನಾನು ಹುಟ್ಟಿದಾಗ ನಿಮ್ಗೆ ಏನ್ ಅನ್ಸಿತ್ತು ಅಂತ, ನಿಮ್ಗೆ ಮಾತಾಡುವಂತ ಸಂದರ್ಭ ಏನಾದ್ರೂ ಸಿಕ್ಕಿತ್ತ? ಹಾ, ಅದೊಂದು ಹೇಳ್ತಾ ಆಕೆಗೆ ಒಂದು ಗಿಲ್ಟ್ ಇತ್ತು. ಕರೆಕ್ಟ್, ನೀವು ನೆನಪು ಮಾಡಿದ್ ಒಳ್ಳೇದಾಯ್ತು. ಇದು ಬೇಡ ಮಗು ಅಂತ ಇತ್ತಂತೆ. ಓ, ಹೌದು. ತಲೆಯಲ್ಲಿ ಇದು ಕೆಲವೊಂದು ಬೇಡದೆ ಹುಟ್ಟುತ್ತವೆ. ಹೌದು ಹೌದು ಹೌದು, ಬೇಡ ಅನ್ಕೊಂಡಿದ್ದು. ಇದನ್ನ ಈಗ ಅನ್ಕೊಂಡಿದ್ನಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆಗೆ ನಾವು ಮಾಡಿದ್ದನ್ನೆಲ್ಲ ತಡ್ಕೋತಿದ್ದೇನೋ, ಅದು ಒಂದಿದೆ. ಅದನ್ನ ಅವಾಗವಾಗ ಹೇಳ್ತಿದ್ದ ನೆನಪಿದೆ. ಆಮೇಲೆ ಎಲ್ಲ ಹಿರಿಯ ಅಕ್ಕಂದ್ರಿಗೆ ಅಣ್ಣಂದ್ರಿಗೆಲ್ಲ ಆರ್ಡ್ರು, ಅದಕ್ಕೆ ತಣ್ಣಂತ ನೆಗಡಿ ಗಿಗಡಿ ಆದರೆ ಬೇಗ ವಾಸಿ ಆಗಬೇಕು ಅನ್ನೋದೆಲ್ಲ ಕೇರ್ ಟೇಕ್. ನಾನೆಲ್ಲ ಅಂಬೆಗಾಲಿಟ್ರು ಎಲ್ಲ ಟವಲ್ಲು ಈ ಪಂಚೆ ಎಲ್ಲ ಹಾಕ್ಬೇಕಿತ್ತು. ರತ್ನಗಂಬಳಿ. ಅದ್ರ ಹಿಂದೆ ಇದೊಂದು ಕಾರಣ ಇರಬಹುದು. ಮತ್ತೆ ಈಗ ಬೇಡದೆ ಹುಟ್ಟಿದವ್ರು ಸಿನಿಮಾಗಳಲ್ಲಿ ಇನ್ನೆಲ್ಲಿಗ್ರಿ ಬರ್ತಾರೆ? ಅಯ್ಯಯ್ಯೋ, ಏನ್ ಸರ್ ಹೀಗೆ ಹೇಳ್ಬಿಟ್ರಿ. ಬೇಡದೆ ಹುಟ್ಟಿದವರು ಅಂತ ನೀವ್ ಹೇಳಿರ್ಬೋದು, ಆದ್ರೆ ಕನ್ನಡದಿಗೆ ಕನ್ನಡಿಗರಿಗೆ ಮಾತ್ರ ನೀವೀಗ ಬಹಳ ಬೇಕಾದವರು. ಯೋಗ ಇದ್ದಾಗ, ಯೋಗ ಕೂಡ್ ಬಂದಾಗ, ಕಾಲ ಕೂಡ್ ಬಂದಾಗ, ಸಾಮರ್ಥ್ಯದ ಪರಿಮಿತಿಯಲ್ಲಿ ಒಬ್ಬ ವ್ಯಕ್ತಿ ರಾಜನಾಗ್ತಾನೆ ಅನ್ನೋದಾಗಿದ್ರೆ ಅದು ಯೋಗರಾಜ ಭಟ್ರ ಆಗ್ಬೋದೇನು ಅಂತ ನಾನು ಅನ್ಕೊಳ್ಳೋದು. ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ನಮ್ಮ ಮಾತುಕತೆನ ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.